2023 ವಿಧಾನಸಭೆ ಚುನಾವಣೆ ದಿನಗಳ ಹತ್ತಿರವಾಗುತ್ತಿದ್ದಂತೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ದಲಸನೂರು ಗೋಪಾಲಕೃಷ್ಣ ಅರ್ಜಿ ಹಾಕುತ್ತಿದ್ದು ಗೋಪಾಲಕೃಷ್ಣ ಅವರು ಕೋಲಾರ ಮಾಜಿ ಸಂಸದ ಕೆಎಚ್ ಮುನಿಯಪ್ಪನವರ ಆಪ್ತರಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ 2023 ವಿಧಾನಸಭೆ ಚುನಾವಣೆ ದಿನಗಳು ಹತ್ತಿರವಾಗುತ್ತಿದ್ದಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಎಂದು ಈಗಾಗಲೇ ಹಲವು ಸಭೆಗಳನ್ನು ಮಾಡಿ ಜನರ ಅಭಿಪ್ರಾಯಗಳನ್ನು ಕಳೆ ಹಾಕುತ್ತಿರುವಂತಹ ದಲಸನೂರು ಗೋಪಾಲಕೃಷ್ಣರವರು ಮುಂದಿನ ವಿಧಾನಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಎನ್ನುತ್ತಿದ್ದಾರೆ ನವೆಂಬರ್ 12 ರಂದು ಕಾಂಗ್ರೆಸ್ ಪಕ್ಷದ ಸಭೆಯನ್ನು ಸಹ ಪಟ್ಟಣದಲ್ಲಿ ವೆಂಕಟೇಶ ಗೌಡ ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಿಂದ ಶಾಸಕ ರಮೇಶ್ ಕುಮಾರ್ ಹಾಗೂ ಕೋಲಾರ ಮಾಜಿ ಸಂಸದ ಕೆಎಚ್ ಮುನಿಯಪ್ಪರವರ ಮುಸುಕಿನ ಗುದ್ದಾಟ ದಿನೇ ದಿನೇ ತಾರಕಕ್ಕೇರುತ್ತಾ ಬರುತ್ತಿದೆ ಇವರು ಈಗ ಹಾಲಿ ಶಾಸಕರು ರಮೇಶ್ ಕುಮಾರ್ ಅವರು ಚುನಾವಣೆ ಇದು ನಾನು ಈ ಕೊನೆ ಚುನಾವಣೆ ನಾನು ಇದೇ ಚುನಾವಣೆ ಮತ್ತೆ ನಾನು ಸ್ಪರ್ಶಸಲ ನಿವೃತ್ತಿ ಅಂತಕಂತ ಒಂದು ಸಾರ್ವಜನಿಕವಾಗಿ ಮಾಧ್ಯಮಗಳಿಗೆ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಹೇಳಿದಂತ ಸುದ್ದಿ ತಮಗೆ ಎಲ್ಲ ಗೊತ್ತಿದೆ ಸುದ್ದಿವಾಹಿನಿಗಳಲ್ಲೆಲ್ಲ ಅದು ಅಚ್ಚಾ ಇದೆ ದಾಖಲೆಗಳಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನನಗೂ ವಯಸ್ಸು 60 ವರ್ಷ ವಯಸ್ಸಾಗ್ತಾ 59 60 ವರ್ಷದಲ್ಲಿದ್ದೇನೆ ಈ 59 60 ವರ್ಷ ನನ್ನ ವಯಸ್ಸಿನಲ್ಲಿ 40 ವರ್ಷ ನಾನು ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿದ್ದೇನೆ ಹಿಂದೆ ಏನು ಕೂಡ ಅಂದ್ರೆ ನಾನು ಒಂದ್ಸಲ ಜಿಲ್ಲಾ ಪರಿಷತ್ ಸದಸ್ಯನಾಗಿದ್ದಾಗ ಮತ್ತೆ 94 ರಲ್ಲಿ ಎರಡು ಸಲ ನಾನು ಈ ಚುನಾವಣೆಗೆ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಬೇಕು ಅಂತಕಂತ ಒಂದು ಪ್ರಯತ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಇವರು ನಿವೃತ್ತಿ ಅಂತ ಹೇಳಿದರೆ ಘೋಷಣೆ ಮಾಡಿದ್ರು ಪ್ರಕಟಣೆ ಮಾಡಿದ್ರಿಂದ ನನಗೆ ಒಂದು ಅವಕಾಶ ಒಂದು ಆಸೆ ನನಗೂ ಇದೆ ಪ್ರಯತ್ನ ಮಾಡೋದರಲ್ಲಿ ತಪ್ಪೇನಿದೆ ಕೇಳೋದರಲ್ಲಿ ಕೇಳೋದು ನನ್ನ ಹಕ್ಕು ಅಂತ ಒಂದು ದೃಷ್ಟಿಯಿಂದ ನಾನು ಈ ಒಂದು ಪ್ರಯತ್ನ ಮಾಡ್ತಾ ಇರೋದು ಕಳೆದ ವಿಧಾನಸಭೆ ಚುನಾವಣೆಯಿಂದ ಶಾಸಕರಿಗೂ ಹಾಗೂ ಗೋಪಾಲಕೃಷ್ಣರವರಿಗೂ ಸ್ವಲ್ಪ ದೂರ ಆಗಿದ್ದೀರಾ ಅನ್ನೋ ಮಾತುಗಳು ಕೇಳಬರ್ತಾ ಇವೆ ಸಂಬಂಧ ಈಗ ಪಕ್ಷದಲ್ಲಿದ್ದೇವೆ ಎಲ್ಲರ ಜೊತೆಗೂ ಒತ್ತಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ನನ್ನ ಮನೋಭಾವ ಅದೇ ರೀತಿ ಇನ್ನೊಬ್ಬರಿಗೂ ಕೂಡ ಇರೋದು ಅದೇ ರೀತಿ ಬೇರೆಯವ್ರಿಗೂ ಸಹ ನಮ್ಮನ್ನು ಹೊಂದ್ಕೊಂಡು ನಮ್ಮ ಜೊತೆ ವಿಶ್ವಾಸವಾಗಿ ಹೋಗಬೇಕು ಅಂತಕ್ಕಂಥ ಮನಸ್ಸು ಅವ್ರಿಗೂ ಇರಬೇಕು ಅವಾಗಲೇ ಹೊಂದ್ಕೊಂಡು ಹೋಗೋದಕ್ಕೆ ಅವಕಾಶ ಒಂದು ಕಡೆಯಿಂದಲೇ ಪ್ರಯತ್ನ ಆದರೆ ಅದು ಸಾಧ್ಯ ಆಗಲ್ಲ ತಾಲೂಕಿನಲ್ಲಿ ಕೆಎಚ್ ಮುನಿಯಪ್ಪನವರ ಆಪ್ತರಾದಂತಹ ದಲಸನೂರು ಗೋಪಾಲಕೃಷ್ಣರವರು ಸಹ ಶಾಸಕ ರಮೇಶ್ ಕುಮಾರ್ ಅವರಿಂದ ದೂರ ಉಳಿದಿದ್ದರೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಬಂದಿದ್ದಾರೆ 2023 ರ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಗೋಪಾಲಕೃಷ್ಣರವರು ಕಳೆದ ಚುನಾವಣೆಯಲ್ಲಿಯೇ ಶಾಸಕ ರಮೇಶ್ ಕುಮಾರ್ ಅವರು ಚುನಾವಣಾ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು 1994 ರಿಂದಲೂ ಪ್ರಯತ್ನ ಮಾಡುತ್ತಲೇ ಬಂದಿದ್ದೇನೆ ಎಂದರು ನನಗೆ ನನ್ನ ಸ್ನೇಹಿತರು ಪ್ರಾರಂಭದಲ್ಲೇ ನಿಮಗೆ ನಮ್ಮ ಸ್ನೇಹಿತರು ಶಶಿಕುಮಾರ್ ಅವರು ನಮ್ಮ ಮುಖಂಡರು ರವಿಕುಮಾರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಸ್ತೇನಹಳ್ಳಿ ಚಲಪತಿಯವರು ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಬೂರ್ನಹಳ್ಳಿ ಸದಸ್ಯರು ಪ್ರಭಾಕರ್ ಗೌಡರು ಚಲ್ಗಾನಹಳ್ಳಿ ಸತತವಾಗಿ 28ನೇ ತಾರೀಕಿಂದ 28ನೇ ತಾರೀಕು ಮೊಟ್ಟ ಮೊದಲನೇ ಸಭೆ ನಮ್ಮ ಗ್ರಾಮದಲ್ಲಿ ದಳಸನೂರಲ್ಲಿ ನನ್ನ ಹುಟ್ಟೂರಲ್ಲಿ ಸಭೆ ಮಾಡಿ ಅಲ್ಲಿಂದ ನನ್ನ ಈ ಒಂದು ಉದ್ದೇಶ ಟಿಕೆಟ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪರ್ಧಿಸೋದಕ್ಕೆ ಟಿಕೆಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜನಾಭಿಪ್ರಾಯನ ಕೇಳೋದಕ್ಕೆ ಪ್ರಾರಂಭ ಮಾಡಿದಂಥದ್ದು 28 ಶುಕ್ರವಾರದಿಂದ ಪ್ರಾರಂಭ ಮಾಡಿ ಸತತವಾಗಿ ಬಿಡುವಿಲ್ಲದ ಎಲ್ಲ ಗ್ರಾಮಗಳಲ್ಲಿನೂ ಭೇಟಿ ಕೊಟ್ಟು ಕೇಳ್ತಾ ಇದ್ದೀನಿ ನಮಗೆ ಬಹಳ ಸಂತೋಷವಾಗಿ ಜನ ನಮ್ಮನ್ನು ಬಹಳ ಸಂತೋಷವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಪ್ರಯತ್ನಕ್ಕೆ ಅಭೂತಪೂರ್ವವಾದಂಥ ಬೆಂಬಲ ಸರಿ ಸಿಗ್ತಾ ಇದೆ ನಮಗೆ ಅದರ ಬಗ್ಗೆ ಬಹಳ ವಿಶ್ವಾಸ ಇದೆ ಇಲ್ಲ ನಾವು ಇನ್ನೂ ಅದರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಅವರು ನಿಮ್ಮ ಹತ್ರ ಇದರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಇದು ಬರೀ ಚುನಾವಣೆ ಅರ್ಜಿ ಸಲ್ಲಿಸೋದು ಪಕ್ಷಕ್ಕೆ ಅರ್ಜಿ ಸಲ್ಲಿಸೋ ಅಂತ ಅರ್ಥ ಅಷ್ಟೇ ಟಿಕೆಟ್ ವಿಚಾರ ಇನ್ನು ಚುನಾವಣೆ ಬಹಳ 6 ತಿಂಗಳು ಕಾಲಾವಕಾಶ ಇರೋದ್ರಿಂದ ಈಗ ಅರ್ಜಿ ಸಲ್ಲಿಸಿದ ಮೇಲೆ ಕೆಪಿಸಿಸಿ ಮಟ್ಟದಲ್ಲಿ ಮತ್ತು ಎಐಸಿಸಿ ಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ಇದರ ಬಗ್ಗೆ ಪರಿಶೀಲನೆ ನಡೆದು ತೀರ್ಮಾನಕ್ಕೆ ಬರಬೇಕಾದ್ರೆ ಇನ್ನೂ ಭಾಳ ದಿವಸ ಸಮಯ ಇದೆ
ಕಾಲಾವಕಾಶ ಬಂದಾಗ ಅದು ಸಂಬಂಧ ಸೂಕ್ತವಾದ ಸಮಯದಲ್ಲಿ ಅವರು ನಾವು ಚರ್ಚೆ ಮಾಡ್ತೀವಿ ಅವರಿಗೆ ಇರತಕ್ಕಂತ ಒಂದು ಭರವಸೆ ಆಲಿ ಶಾಸಕರು ಇದ್ದಾರೆ ಅವರಿಗೆ ಇಷ್ಟು ವರ್ಷಗಳ ಒಂದು ರಾಜಕಾರಣ ಮಾಡಿದ್ದಾರೆ ಅವರನ್ನ ಗುರುಸ್ತಾರೆ ಬುದ್ಧಿವಂತರು ರಾಜ್ಯಕ್ಕೆ ಉಪನ್ಯಾಸ ಅವರು ಇದು ಬಹಳ ಒಳ್ಳೆ ವಿಚಾರವಂತರು ಎಲ್ಲ ರೀತಿಯಲ್ಲೂ ಅವರಿಗೆ ಧೈರ್ಯ ಒಂದು ಭರವಸೆ ನನ್ನನ್ನು ಯಾವುದೇ ಕಾರಣಕ್ಕೂ ಪಕ್ಷ ಕೈಬಿಡೋದಿಲ್ಲ ನನಗೆ ಕೊಡ್ತಾರೆ ಅಂತಕಂತದ್ದು ಅವರ ಭರವಸೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬಿಡುವ ಪ್ರಶ್ನೆ ಇಲ್ಲವೆಂದು ಗೋಪಾಲಕೃಷ್ಣರವರು ಹೇಳಿದರು ಆದರೆ ಮುನಿಯಪ್ಪನವರ ಬಲಗೈ ಬಂಟನಾಗಿದಂತಹ ಗೋಪಾಲಕೃಷ್ಣರವರು ರಮೇಶ್ ಕುಮಾರ್ ಅವರಿಗೆ ಮುಳುವಾಗುತ್ತಾರಾ ವರಿಷ್ಠರು ಮನವೊಲಿಸಿ ಗೊಂದಲಗಳಿಗೆ ಕಡಿವಾಣ ಹಾಕುತ್ತಾರಾ ಕಾದು ನೋಡಬೇಕಿದೆ ಹರ್ಷವರ್ಧನ್ ಅಮೋಕ್ ಟಿವಿ ಶ್ರೀನಿವಾಸಪುರ